ಮತ್ತೊಂದು ಜಾಗದಲ್ಲಿ ಮತ್ತೊಂದು ಜನರ ಸಮಸ್ಯೆಯನ್ನು ಹೊತ್ತು ನಿಮ್ಮದೇ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ. ಮತ್ತೊಂದು ಜಾಗದಲ್ಲಿ ಮತ್ತೊಂದು ಜನರ ಸಮಸ್ಯೆಯನ್ನು ಹೊತ್ತು ನಿಮ್ಮದೇ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ. ಘಟನೆಯಲ್ಲಿ ಪಂಚೆ ಹಾಕೊಂಡು ಬಂದ್ರೆ ಧೋತಿ ಹಾಕೊಂಡು ಬಂದ್ರೆ ರೈತರಿಗೆ ಒಳಗಡೆ ಬಿಡಲ್ಲ ಅಂತಾರೆ. ಇದು ಎಷ್ಟು ವರ್ಷದಿಂದ ನಡೀತೀನಿ ಗೊತ್ತಿಲ್ಲ, ಆದ್ರೆ ನಿನ್ನೆ ಬೆಳಕಿಗೆ ಬಂದಿದೆ ಅಂತ ರೈತರು ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಅವಮಾನವನ್ನು ಸಹಿಸಿಕೊಂಡು. ಈ ಪ್ರಕರಣ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೋಡಿ. ಇದು ಬರೇ ಒಂದು ಜಿಟಿ ಮಾಲ್ ಒಬ್ಬ ರೈತರಿಗೆ ಅವಮಾನ ಮಾಡಿದ್ದಲ್ಲ, ನಮ್ಮ ನಾಡಿಗೆ ಮತ್ತೆ ನಮ್ಮ ದೇಶಕ್ಕೆ ಅವಮಾನ ಮಾಡಿರೋದು. ಯಾಕಂದ್ರೆ ನಮ್ಮ ದೇಶದ ಮೂಲ ಕಸುಬು ವ್ಯವಸಾಯ. ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಭಾರತ ಹಳ್ಳಿಗಳ ದೇಶ ಅಂತ ಹೇಳ್ಬಿಟ್ಟು. ಹಳ್ಳಿಗಳಲ್ಲಿ ಯಾರಿರ್ತಾರೆ? ರೈತರು ಇರ್ತಾರೆ. ಹಳ್ಳಿಗಳ ಉದ್ಧಾರ ರೈತರು ಉದ್ಧಾರ. ರೈತರು ಉದ್ಧಾರ ಆದರೆ ಹಳ್ಳಿಗಳು, ನಾಡಾಗಿರ್ಬೋದು ದೇಶ ಆಗಲಿ ಉದ್ಧಾರ ಆಗಬೇಕು ಅಂದರೆ ನಮ್ಮ ರೈತರು ಹಳ್ಳಿಗಳು ಉದ್ಧಾರ ಆಗಬೇಕು. ರೈತರಿಗೆ ಖಾಲಿ ಒಬ್ಬ ರೈತರಿಗೆ ಅವಮಾನ ಮಾಡಿರೋದಲ್ಲ ಈ ಜಿಟಿ ಮಾಲು, ಇಡೀ ದೇಶಕ್ಕೆ ಅವಮಾನ ಮಾಡೋಂಥ ಕೆಲಸ ಮಾಡಿರೋದು, ಇಡೀ ದೇಶನೇ ತಲೆ ತಗ್ಸೋಂಥ ಕೆಲಸ. ಈ ಥರ ಒಂದು ಜಿಟಿ ಮಾಲ್ಗಳನ್ನ ಬೀಗ ಹಾಕೋಂಥ ಕೆಲಸ ಮಾಡಬೇಕು. ನಮ್ಮ ಏನು ಸರ್ಕಾರ, ಗೃಹ ಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಈ ಥರ ಜಿಟಿ ಮಾಲ್ಗಳಿಗೆ, ಈ ಥರ ಮಾಲ್ಗಳಿಗೆ ಇಡೀ ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಎಲ್ಲೆಲ್ಲಿದ್ದಾವೆ ರೈತರಿಗೆ ಮೊನ್ನೆ ಮೆಟ್ರೋದಲ್ಲಿ ಅವಮಾನ ಮಾಡಿದ್ರು, ಈಗ ಮತ್ತೆ ಇಲ್ಲಿ ಜಿಟಿ ಮಾಲಲ್ಲಿ ಸರ್ಕಾರ ಈ ಕೂಡಲೇ ಮುಂದೆ ಬಂದು ಎಚ್ಚೆತ್ಕೊಂಡು ಇಂಥ ಮಾಲ್ಗಳಿಗೆ ಬೀಗ ಹಾಕುವಂಥ ಕೆಲಸ ಮಾಡಬೇಕು. ರೈತರು ಚಡ್ಡಿಲಿ ಬಂದರೂ ಸರಿ, ಅಲ್ಲಿ ಬನ್ನಿ ನೆಲಲ್ಲಿ ಬಂದರೂ ಸರಿಯೇ, ಪ್ರತಿಯೊಬ್ಬರಿಗೆ ಒಬ್ಬ ಮನುಷ್ಯನಿಗೆ ಏನು ಗೌರವತೆ, ಏನು ಮಾನವೀಯತೆಯಿಂದ ಗೌರವಗಳು ಕೊಡಬೇಕು, ಆ ಗೌರವ ಪ್ರತಿಯೊಬ್ಬರಿಗೂ ಸಿಗಬೇಕು ರೈತರಿಗೆ. ಯಾಕಂದರೆ ದೇಶದ ಬೆನ್ನೆಲುಬು ರೈತ, ಅವನಿಗೆ ಮೊದಲನೇದಾಗಿ ಹೆಚ್ಚಿನದಾಗಿ ಗೌರವ ಸಿಗುವಂತ ಕೆಲಸ ಆಗಬೇಕು. ನಮ್ಮ ಸಿಎಂ ಸಿದ್ದರಾಮಯ್ಯ ಕೂಡ ಪಂಚೆ ಹಾಕುತ್ತಾರೆ. ಹೌದು, ನಮ್ಮ ಪ್ರಧಾನಿ ಮಾಜಿ ಮಂತ್ರಿ ಆದವರು ಹಿಂದೆ ಪ್ರಧಾನಿಯಾದ ದೇವೇಗೌಡರು ಕೂಡ ಪಂಚೆಯನ್ನು ಹಾಕುತ್ತಾರೆ. ರಾಷ್ಟ್ರವನ್ನು ಆಳಿದವರು ಸಿಎಂ ಇರೋರು ಅವರು ಪಂಚೆಯನ್ನು ಹಾಕುತ್ತಾರೆ, ಅವ್ರಿಗೊಂದು ನ್ಯಾಯ ನಮ್ಮ ಇದು 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 ಒಳ್ಳೆಯ ಪ್ರಶ್ನೆ ಇದು. ಯಾಕಂದರೆ ನಮ್ಮ ರಾಜ್ಯದ ಅಥವಾ ದೇಶದ ರಾಜ್ಯದ ಕೊನೆ ಪ್ರಜೆ ನಮ್ಮ ರೈತನೇ ಅಂತ ಹೇಳ್ಬೋದು. ಯಾಕಂದರೆ ಆ ಮನುಷ್ಯನಿಗೆ ರೈತನಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಈಗ ರಾಜಕಾರಣಿಗಳು ಏನೋ ಅವರೊಂದು ಸ್ಥಾನಮಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟು ಎಲ್ಲ ಕಡೆ ಅವನ್ನ ಬರಮಾಡ್ಕೊಳ್ಳೋದೇನೋ ಸ್ವಾಗತಿಸಿಂದ, ನಮ್ಮ ರೈತನಿಗೆ ಅವಮಾನ ಮಾಡೋಂಥದ್ದೇನೋ ಇದು. ಬರೇ ಒಬ್ಬ ರೈತನಿಗಲ್ಲ, ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ ಇದು. ಯಾಕಂದರೆ ಪಂಚೆ ಹಾಕೋ ಪ್ರತಿಯೊಬ್ಬರಿಗೂ ಅವಮಾನ. ಸಿದ್ದರಾಮಯ್ಯವ್ರ ಸಮೇತನೂ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ರೈತನಿಗೆ ಅವಮಾನ ಅಂದರೆ ಮುಖ್ಯಮಂತ್ರಿಗಳಿಗೆ ಅವಮಾನ, ಇಡೀ ನಾಡಿಗೆ ಅವಮಾನ. ಕನ್ನಡ ಮನಸ್ಸುಗಳು ತುಂಬ ನೋವಲ್ಲಿದ್ದಾರೆ, ಈ ಒಂದು ಅವಮಾನದಿಂದ ಸಹಿಸ್ಕೊಳ್ಳೋ ಆಗದಿರೋಂಥ ತುಂಬ ನೋವಿದು. ಹಾಗಾಗ್ಬಿಟ್ಟು ಸರ್ಕಾರ ಈ ಕೂಡಲೇ ಇಂಥ ಮಾಲ್ಗಳಿಗೆ ಬೀಗ ಹಾಕುವಂಥ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ಬೀಗ ಹಾಕ್ತೀವಿ. ಮತ್ತೊಂದು ಜಾಗದಲ್ಲಿ ಮತ್ತೊಂದು ಜನರ ಸಮಸ್ಯೆಯನ್ನು ಹೊತ್ತು ನಿಮ್ಮದೇ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ. ಮತ್ತೊಂದು ಜಾಗದಲ್ಲಿ ಮತ್ತೊಂದು ಜನರ ಸಮಸ್ಯೆಯನ್ನು ಹೊತ್ತು ನಿಮ್ಮದೇ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ. ಮರ್ತ್ಬಿಟ್ಟಿದ್ದೀನಿ.